ಒಬ್ಬ ಅಂದ್ರೆ ಫ್ರಂಟ್ ಲೈನ್ ವಾರಿಯರ್ಸ್ ಯಾರನ್ನು ಅವರು ಮಿಸ್ ಮಾಡದೆ ಎಲ್ಲರನ್ನೂ ಸೇರಿಸಿ ಹೆಸ್ಕಾಂದವ್ರು ಇರ್ಬೋದು, ಪಟ್ಟಣ ಪಂಚಾಯಿತಿ ಅವ್ರು ಇರ್ಬೋದು, ಅಂಗನವಾಡಿ ಆಶಾಸು, ಇವನ್ ಹೋಮ್ ಗಾರ್ಡ್ಸ್, ಅವರ ಕಾಂಟ್ರಿಬ್ಯೂಷನ್ ಬಹಳ ಐತಿ. ಇಷ್ಟು ದಿನ ನಾವು ಹೋಮ್ ಗಾರ್ಡ್ಸ್ ಪೊಲೀಸ್ ಅಲ್ಲೇ ಕೆಲಸ ಮುಗಿಸ್ಕೊಂಡ್ಬಿಡ್ತಿದ್ವಿ, ಇವಾಗ ಅವ್ರದ್ದು ಅವಶ್ಯಕತೆ ಜಾಸ್ತಿ ಆಗ್ಬಿಟ್ಟೈತಿ. ಅವರನ್ನು ಸಹ ನಾವು ಯಾರನ್ನೂ ಬಿಡದೇನೆ ಸಹ ಅವರು ಎಲ್ಲರಿಗೂ ಎಲ್ಲರ ರಿಪ್ರೆಸೆಂಟೇಟಿವ್ಗಳನ್ನು ಕರೆದು ಈ ಕೋಆಪರೇಷನ್ ಸೊಸೈಟಿ ಅವರು ನಮ್ಮನ್ನು ಒಂದೇನೋ ಒಂದು ವಿ ಆರ್ ರಿಪ್ರೆಸೆಂಟೇಟಿವ್ಸ್ ಆಫ್ ಕರೋನಾ ವಾರಿಯರ್ಸ್ ಅಂತ ಹೇಳಿ ಇದು ಒಂದು ಚಿಕ್ಕ ಸ್ಯಾನಿಟೈಸರ್ ಬಾಟಲ್ ಕೊಟ್ಟಿದ್ದಾರೆ ಅಂತ ಇಟ್ ಡಸಂಟ್ ಮೀನ್ ಅದೇನು ಅಲ್ಲ ಅಂತ ಅಲ್ಲ. ಅದಕ್ಕೆ ಜಾಸ್ತಿ ಅವರೊಂದು ಆ ಮೂಲಕ ನಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಸನ್ಮಾನ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಪ್ರತಿಯೊಂದು ಇಲಾಖೆ ಇಲ್ಲಿ ಇರುವಂತಹ ಪಟ್ಟಣ ಪಂಚಾಯಿತಿ ಅವರು ಅವ್ರನ್ನೂ ಸಹ ಕಡೆಗಣಿಸಿಲ್ಲ. ನಾವು ಪ್ರತಿಯೊಬ್ಬರೂ ಇಲ್ಲಿ ಕರೋನಾ ಅಂತ ಬಂದಾಗ ಎಲ್ಲರೂ ಸೇರಿ ಶ್ರಮ ಪಟ್ಟಾಗಲೇ ಒಂದೇನೋ ಒಂದು ಹಿಡಿತದಲ್ಲಿ ಬರುತ್ತೆ ಅಂತ ಹೇಳಿ ನಮಗೀಗ ಅನ್ನಿಸ್ತಿದೆ. ಅದು ಅಮ್ಮಿನಗಡ ಆಗಿರ್ಬೋದು, ಹುಣಗುಂದ ತಾಲೂಕಿನಲ್ಲಾಗಿರ್ಬೋದು, ಎಲ್ಲ ಕಡೆ ಎಲ್ಲರೂ ಕೆಲಸ ಮಾಡ್ತಿರೋದ್ರಿಂದಲೇ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದೆ. ಅದಕ್ಕೆ ಸಾರ್ವಜನಿಕರಲ್ಲೂ ನಾನು ಅದನ್ನೇ ಯಾವಾಗಲೂ ಕೇಳ್ತಿರ್ತೀನಿ, ನಾವೆಷ್ಟು ಪ್ರಯತ್ನ ಪಟ್ಟಿದ್ದೇವೋ ಅದರ ಒಂದು 10% ನೀವು ನಮಗೆ ಸಹಕರಿಸಿದರೆ ಎಷ್ಟೋ ಕರೋನಾನ ನಾವು ಎಷ್ಟರ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡ್ಬೋದು ಅಂಥೇಳಿ. ಇನ್ನೊಂದು 10 ಡೇಸಲ್ಲೇ ಲಾಕ್ಡೌನ್ ಫ್ರೀ ಆಗುತ್ತೆ, ಅಗೇನ್ ಮತ್ತೆ ಎಲ್ಲ ಸಂಚಾರ ಜನಸಂದಣಿ ದಟ್ಟಣೆ ಎಲ್ಲ ಮತ್ತೆ ಮೊದಲಿನಂಗ ಶುರುವಾಗಿ ಮತ್ತೆ ಐ ವಿಶ್ ಜನರಿಗೆಲ್ಲ ತಿಳುವಳಿಕೆ ಬಂದು ನೀವೆಲ್ಲ ಜನಸಂದಣಿ ಬಿಟ್ಟು ಎಲ್ಲಿ ಚೆನ್ನಾಗಿರ್ತಾರೋ ಅದನ್ನು ನೋಡಿ ಅದರಿಂದ ಹೊರಗೆ ಬಂದು ನೀವು ನಿಮ್ಮ ಲೈಫ್ ಸ್ಟೈಲ್ ಏನೈತಿ, ಇಷ್ಟು ದಿನ ನಾವು ಏನು ಮಾಡ್ತಿದ್ವಿ, ಜಾತ್ರೆ ಬಂತಂದ್ರೆ ಆ ನಡಿರಪ್ಪ ಜಾತ್ರೆಗೆ, ಹಾಂ ಮದುವೆ ಅಂದ್ರೆ ಆ ನಡಿರಪ್ಪ ಮದುವೆಗೆ, ಈ ರೀತಿ ಏನು ನಮ್ಮ ಲೈಫ್ ಸ್ಟೈಲ್ ಇತ್ತು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಒಂದು ವರ್ಷ ಆಲ್ಮೋಸ್ಟ್, ಯಾಕಂದರೆ ಥರ್ಡ್ ವೇವ್ ಇಸ್ ದಟ್ ಈಸ್ ಮೋರ್ ಡೇಂಜರಸ್, ಮಕ್ಳಿಗೆ ಬರ್ತದೆ ಅಂತ ಹೇಳಿ ಏನೋ ಮಾತಾಡ್ತಿದ್ದೀವಿ. ಆ ಥರ್ಡ್ ವೇವ್ ಬಂದಾಗ ಇವಾಗೇನೋ ನಾವೆಲ್ಲ ಕಂಟ್ರೋಲ್ ಮಾಡ್ಕೊಂಡ್ವಿ, ನಮ್ಮ ದುಃಖ ಯಾರೋ ಒಬ್ರು ಮನೆ ಹಿರಿಯ ತಿರ್ಕೊಂಡ್ರು ಓಕೆ ಏನೋ ಮಂದು ಮಾಡಿಕೊಂಡು ನಾವು ಅದನ್ನ ಸಹಿಸ್ಕೊತಿದ್ದೀವಿ. ಮಕ್ಕಳಿಗೆ ಆಯಿತು ಅಂತಂದರೆ ಆ ಮಕ್ಕಳು ಸಹಿಸ್ಕೊಳ್ಳೋದನ್ನ ಅವ್ರು ಸಫರ್ ಆಗೋದನ್ನು ನಮ್ಮಿಂದ ನೋಡೋದಕ್ಕಾಗಂಗಿಲ್ಲ. ಸೊ ಥರ್ಡ್ ವೇವ್ ನಮ್ಮ ಹುಣಗುಂದ ತಾಲೂಕಿಗೆ ಹುಣಗುಂದ ಜನಸಾಮಾನ್ಯರಿಗೆ ಇಫೆಕ್ಟ್ ಆಗ್ಲಾರ್ದಂಗೆ ಇರಬೇಕು ಅಂತಂದರೆ ಈಗಿಂದನೇ ನಮ್ಮ ಜೀವನ ಶೈಲಿ ಏನೈತಲ್ಲ ಅದನ್ನು ಬದಲಾವಣೆ ಮಾಡ್ಕೋಬೇಕು. ಜನಸಂದಣಿ ಇದ್ದಲ್ಲಿ ದಯಮಾಡಿ ಹೋಗ್ಲಿಕ್ಕೆ ಹೋಗಬೇಡಿ, ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಎಲ್ಲ ಇದೇನು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀವಿ, ಪ್ರತಿಯೊಬ್ಬ ಆಶಾ, ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರು, ಪ್ರತಿಯೊಬ್ಬ ಸರ್ಕಾರಿ ಸಿಬ್ಬಂದಿಗಳು ಈ ವಿಷಯಗಳನ್ನು ಎಲ್ಲರಿಗೂ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ತಿದ್ದಾರೆ. ನಮ್ಮ ಮಾಧ್ಯಮ ಮಿತ್ರರು ಅದನ್ನ ಬಿಟ್ಟಿಲ್ಲ, ಅವರು ಸಹ ಎಷ್ಟು ಸಾಧ್ಯಕ್ಕೆತೋ ಅಷ್ಟು ಹೇಳಿ ಪ್ರಚಾರ ಮಾಡಿ ಜನರನ್ನು ಅವೇರ್ನೆಸ್ ಮಾಡ್ತಿದ್ದೀವಿ. ಆದಾಗ್ಯೂ ಸಹ ಎಲ್ಲೋ ಒಂದೆರಡು ಕಡೆ ವಿಫಲ ಆಗ್ತಿರುತ್ತೆ, ಎಲ್ಲೋ ನಾವು ಅಷ್ಟು ಮಟ್ಟಿಗೆ 100% ಕಂಟ್ರೋಲ್ ಮಾಡೋದಕ್ಕಾಗ್ತಿಲ್ಲ. ಆ ನಿಟ್ಟಿನಲ್ಲಿ ಇವ್ರು ಮತ್ತೆ ಪೇಂಟ್ ಮಾಡಿ ಆದರೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಅದು ಬೇರೆ ಮಾಡಿದರು. ಆ್ಯಂಡ್ ಪ್ರತಿಯೊಂದು 4 ಪೇಂಟಿಂಗ್ ಮಾಡ್ಯಾರ, ಆ್ಯಂಡ್ 4 ಪೇಂಟಿಂಗಲ್ಲಿ ಒಂದು ಥೀಮ್ ಇಟ್ಕೊಂಡು ಕರೋನಾನ ನಾವು ಎಷ್ಟು ಮಟ್ಟಿಗೆ ಸದೆ ಬಡಿಬೋದು, ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಹೇಳಿಕೊಟ್ಟರು. ಸೊ ಅದನ್ನು ಆದಷ್ಟು ನೀವು ನಿಮ್ಮ ಸ್ಟೇಟಸ್ ಒಳಗೆ ಇಟ್ಕೊಂಡು ಆ ಫೋಟೋಸ್ ಎಲ್ಲ ಸ್ಟೇಟಸಲ್ಲಿ ಹಾಕಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಪ್ರಚಾರ ಮಾಡಿರಿ, ಅರಿವು ಮೂಡಿಸ್ರಿ. ಆ ಮೂಲಕ ಬೇರೆ ಹಳ್ಳಿ ಬೇರೆ ನಗರದಲ್ಲಿರುವಂತಹ ಜನರು ಸಹ ಈ ರೀತಿ ಮಾಡಿ ನಾವು ನಮ್ಮ ಜನರನ್ನ ಇದ್ರ ಬಗ್ಗೆ ವಿಚಾರ ಮಾಡೋಣ. ಉಗುಳ್ಬೇಡ್ರಿ, ಇಷ್ಟು ದಿನ ನಾನು ಹೇಳಾತೀನಿ, ಉಗುಳೋದಕ್ಕೆ ಹೋಗ್ಬೇಡಿ, N95 ಹಾಕ್ಕೊಳ್ರಿ. ನಮ್ಮ ಜೀವನ ಶೈಲಿಯನ್ನು ನಾವು ಇವಾಗ ಬದಲಾವಣೆ ಮಾಡ್ಕೋಬೇಕು, ಮೊದಲಿನಂಗಿಲ್ಲ ಇವಾಗ. ಸೊ ಅದಕ್ಕೆ ಮತ್ತೊಮ್ಮೆ ನಾನು ರಾಜ್ಗುರಿ ಫೌಂಡೇಶನ್ ಅವ್ರಿಗೆ, SVS ಸಿಬ್ಬನಿ ಫೌಂಡೇಶನ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಾವೇನು ಎಷ್ಟು ಕೆಲಸ ಮಾಡ್ತಿದ್ದೇವೋ ಇದು ಒಂದು ಸ್ಯಾನಿಟೈಸರ್ ದಟ್ ಈಸ್ ಅವರಿಗೆ ಒಂದು ಚಿಕ್ಕ ಸೇವೆ, ಅದು ನಮಗೆ ಬಹಳ ದೊಡ್ಡ ಒಂದು ಕೆಲಸನೇ ಮಾಡ್ತೀವಿ. ಯಾಕಂದ್ರೆ ಎಲ್ಲರಿಗೂ N95 ಮಾಸ್ಕನ್ನು ನಾವು ಕೊಡೋದಕ್ಕಾಗಲ್ಲ, ಕೊಟ್ಟರು ಒಂದೆರಡು ಕೊಡ್ತೀವೇನೋ ಸರ್ಕಾರಿ ವತಿಯಿಂದ. ಸೊ ಅದನ್ನು ಈ ರೀತಿ ಖಾಸಗಿ ಜನರು ಬಂದು ನಮಗೆ ಪ್ರೊವೈಡ್ ಮಾಡಿದರೆ ನಿಮಗೆ ಎಷ್ಟೋ ಹೆಲ್ಪ್ ಆಗ್ತೈತಿ. ಸೊ ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲ ಸದಸ್ಯರು, ಸೊಸೈಟಿಯ ಸದಸ್ಯರು, ಅಧ್ಯಕ್ಷರು ಯಾರ್ಯಾರು ಇದ್ದೀರೋ ಅವರೆಲ್ಲರಿಗೆ ಮತ್ತೊಮ್ಮೆ ನಮ್ಮ ತಾಲೂಕು ಆಡಳಿತದಿಂದ, ತಾಲೂಕಾದ ಸಂಪೂರ್ಣ ಸಿಬ್ಬಂದಿ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಅವರಿಗೆ ಮೊದಲನೇದಾಗಿ ನಾನು ನನ್ನ ತಾಲೂಕು ಆಡಳಿತ ಮತ್ತು ಸಂಪೂರ್ಣ ತಾಲೂಕಿನಿಂದ, ಹುಣಗುಂದ ತಾಲೂಕಿನಿಂದ ಧನ್ಯವಾದಗಳನ್ನು ಸೂಚಿಸ್ತೀನಿ. ಅದರ ಜೊತೆಗೆ ಇಷ್ಟು ದಿನ 2 ವರ್ಷದ ಸಮೀಪ ಆಯಿತು.